ನಂಬರ್ 13 ಹೆಸರು ಮಾತ್ರ ಆಗಿದೆ, ಸಿನಿಮಾ ಪೂರ್ತಿ ಪಾಸಿಟಿವ್ ಆಗಿದೆ, ಎಲ್ಲರ ಪ್ರಯತ್ನ ಈ ಸಿನಿಮಾದಲ್ಲಿ ಸಾರ್ಥಕ ಆಯಿತು ಅಂತ ನನಗೆ ಅನ್ಸುತ್ತೆ. ನಿರ್ದೇಶಕರು ನನಗೆ ಈ ಥರದ್ದು ಒಂದು ಪಾತ್ರ ಅಂತ ಹೇಳಿದಾಗ ನಾನು ನಿಜಕ್ಕೂ ಹೆದರ್ಕೊಂಡಿದ್ದೆ. ಕಾರಣ ಯಾವುದೋ ಒಂದು ಧರ್ಮದ ಮೇಲೆ ಒಂದು ಸಿನಿಮಾ ಇದೆ ಅಂತ ಅಲ್ಲ, ಆ ಥರದ ಪಾತ್ರಗಳು ಮಾಡಬೇಕು ಅಂತಂದರೆ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿರಬೇಕಾಗತ್ತೆ. ಎಲ್ಲೋ ಒಂದು ಸಣ್ಣ ಲೋಪ ಆದರೆ ಇಡೀ ಸಿನಿಮಾಗೆ ಅದು ತೊಂದರೆ ಆಗುತ್ತೆ, ಹಾಗೂ ವೈಯಕ್ತಿಕವಾಗಿ ನಮಗೂ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ನಿರ್ದೇಶಕರಿಗೆ ಹೇಳಿದ್ದೆ, ತುಂಬ ಸೂಕ್ಷ್ಮವಾದ ವಿಚಾರ ಇದು. ಇವರಿಬ್ಬರು ಗಂಡ ಹೆಂಡತಿ ಬೇರೆ ಧರ್ಮದವರಾಗಿದ್ದರೂ ಕೂಡ ಅವ್ರ ಮಧ್ಯದಲ್ಲಿರುವಂಥ ಅನ್ಯೂನ್ಯತೆಯನ್ನು ತೋರ್ಸೋಕ್ಕೆ ಹೋಗಿ ಬೇರೆ ಏನಾದರೂ ತೊಂದರೆ ಆಗ್ಬಿಡ್ಬೋದಾ ಅನ್ನುವಂಥ ಭಯ ನನ್ನಲ್ಲಿತ್ತು. ಆದರೆ ಅದೊಂಥರ ತುಂಬ ಪಾಸಿಟಿವ್ ಮೆಸೇಜ್ನ ಹೇಳ್ತಾ ಇದೆ ಅಂತ ನಿರ್ದೇಶಕರ ಭಾವನೆ ಆಗಿತ್ತು. ಅದು ನಿಜವೂ ಕೂಡ, ಯಾಕಂದರೆ ಈ ಥರದ ಪಾತ್ರಗಳನ್ನು ನಾನು ಸಾಕಷ್ಟು ಕಣ್ಣಾರೆ ನೋಡಿದ್ದೀನಿ. ನಾನು ಮೂಲತಃ ಉತ್ತರ ಕರ್ನಾಟಕದಿಂದ ಬಂದಿರೋಳಾದ್ರಿಂದ ಆ ಭಾಗದಲ್ಲಿ ತುಂಬ ಅನ್ಯೂನತೆ ಅಂದರೆ ಎಲ್ಲ ನಮ್ಮ ಧರ್ಮದ ಹಬ್ಬಗಳಾಗಿರಲಿ ಆಚರಣೆಗಳಾಗಿರಲಿ ಅವ್ರು ಮಾಡೋರು ಮುಸ್ಲಿಂ ಅವರು ಆಚರಿಸೋರು, ಆ ಧರ್ಮದ ಯಾವುದೇ ಒಂದು ಹಬ್ಬ ಹರಿದಿನಗಳಿದ್ದರೆ ನಮ್ಮ ಹಿಂದೂಗಳು ಹೋಗಿ ಆಚರಿಸೋ ಈ ರೀತಿ ಒಟ್ಟೊಟ್ಟಿಗೆ ಬದುಕ್ತಾ ಇದ್ದಂಥದ್ದನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ. ಆ ಥರದ್ದು ಒಂದು ಒಳ್ಳೆಯ ವಿಚಾರ ಈ ಸಿನಿಮಾ ಕೂಡ ಹಂಚುತ್ತೆ ಅನ್ನೋದು, ಆ ವಿಚಾರದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ನನಗೆ ತುಂಬಾ ಸಂತೋಷ ಇದೆ. ಆಮೇಲೆ ಚಿತ್ರರಂಗಕ್ಕೆ ಬಂದು ಒಂದು 30-32 ವರ್ಷ ಆದಮೇಲೆ ಏನಾಗೋಗುತ್ತೆ ಅಂತಂದರೆ, ಪ್ರತಿಯೊಂದು ಪಾತ್ರಗಳು ಮಾಡಬೇಕಾದ್ರೆ ನಿರ್ದೇಶಕರಿಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ, ಈ ಪಾತ್ರನ ಶ್ರುತಿಯವ್ರು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಅಂತ. ಆದರೆ ನನಗೆಲ್ಲೋ ಬರ್ಬರ್ತಾ ಒಂದು 10-20 ವರ್ಷಗಳ ಆದಮೇಲೆ ನಮ್ಮನ್ನು ತಿದ್ದಂಥವ್ರು ತುಂಬ ಕಡಿಮೆ ಆಗಿಬಿಡ್ತಾರೆ. ನಾವು ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥವ್ರು ಅಥವಾ ಮಾಡಿದ್ನೆಲ್ಲ ಓಕೆ ಅನ್ನೋರು, ಓಕೆ ಅನ್ನೋ ಥರ ಮಾಡ್ತೀವೋ ಅನ್ನೋ ಗೊತ್ತಿಲ್ಲ. ಹಾಗಾದಾಗ ನಾವೆಲ್ಲೋ ಕಲಿಯೋದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಅನ್ನೋದು ನನಗೊಂದು ಸ್ವಲ್ಪ ಬೇಸರ. ಮಾಡಿರೋ ಪ್ರತಿಯೊಂದು ಶಾರ್ಟ್ನಲ್ಲಿ ಚೆನ್ನಾಗಿಲ್ಲ ಈಗ ಮಾಡ್ಬೋದಾ ಅಂತ ತಿದ್ದು ಅಂತ ನಿರ್ದೇಶಕರು ನನಗೆ ಬೇಕು ಅಂತ ಯಾವಾಗಲೂ ನಾನು ಕಾತುರದಿಂದ ಕಾಯ್ತಾ ಇರ್ತೀನಿ. ಆ ಥರದ ಒಬ್ಬ ನಿರ್ದೇಶಕ ನನಗೆ ಈ ಸಿನಿಮಾದಲ್ಲಿ ಸಿಕ್ಕರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.